ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಕ್ಕರ್ ನೀಡಲು ಸತೀಶ್ ಜಾರಕಿಹೊಳಿ ಪ್ಲಾನ್ ಅಂಜಲಿ ನಿಂಬಾಳ್ಕರ್ಗೆ ಒಲಿಯುತ್ತಾ ಕೆಪಿಸಿಸಿ ಮಹಿಳಾ ಅಧ್ಯಕ್ಷ ಪಟ್ಟ ತಮ್ಮ ಸ್ಥಾನವನ್ನ ಬಿಟ್ಟುಕೊಡ್ಬೇಕಾ ಪುಷ್ಪ ಅಮರ್ನಾಥ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಬೆಳಗಾವಿ ಪಾಲಿಟಿಕ್ಸ್ ಬೆಳಗಾವಿ ಕಾಂಗ್ರೆಸ್ನಲ್ಲಿನ ಭಿನ್ನಮತ ಬೆಳಗಾವಿ ಕಾಂಗ್ರೆಸ್ನಲ್ಲಿನ ಮನಸ್ತಾಪ ಬೆಳಗಾವಿ ಕಾಂಗ್ರೆಸ್ನಲ್ಲಿನ ರಾಜಕೀಯ ಹಗ್ಗ ಜಗ್ಗಾಟ ಸಚಿವರಗಳ ನಡುವೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಇದೇ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಟ ಸರಿಯಾಗಿ ನಡೀತಿಲ್ಲ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿಬರ್ತಿತ್ತು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ಸಮರ ಸಾರಿದ್ರು ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು ನಾನು ಕಾಂಗ್ರೆಸ್ನಲ್ಲಿದ್ದಾಗ ಈಗ ಸತೀಶ್ ಜಾರಕಿಹೊಳಿಗೆ ಆಗ್ತಿರೋ ಪರಿಸ್ಥಿತಿಯೇ ನನಗೂ ಆಗಿತ್ತು ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ವಿರುದ್ಧ ಸರ್ಕಾರವನ್ನು ಕೆಡುವ ಕೆಲಸವನ್ನು ಮಾಡಿದೆ ಅಂತ ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಇವಾಗ ಅರ್ಥ ಆಗ್ತಿರಬೇಕು ನಿಮಗೆಲ್ಲ ನಾನು ಯಾಕೆ ಕಾಂಗ್ರೆಸ್ನ ಬಿಟ್ಟು ಬಂದೆ ಅಂತ ಆದರೆ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು ನಿವಾಸಕ್ಕೆ ಹೋಗಿ ಅವರ ಮಾತುಗಳನ್ನೆಲ್ಲ ಕೇಳಿ ಅವರು ಮಾಡಿದ್ದಂಥ ಪ್ಲ್ಯಾನ್ನ ಬ್ರೇಕ್ ಹಾಕಿ ಎಲ್ಲ ಗೊಂದಲಗಳಿಗೆ ತೆರೆಹೆಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಮೈಸೂರಿಗೆ ಹೋಯ್ತೀವಿ ಮೈಸೂರಿಗೆ ಹೋಗ್ತೀವಿ ಅಂತ ಬಸ್ ಬಸ್ ಬುಕ್ ಮಾಡ್ಕೊಂಡು ಅರ್ಧಕ್ಕೆ ನಿಲ್ಸಿದಂಥ ಸತೀಶ್ ಜಾರಕಿಹೊಳಿ ಹೆಚ್ಚು ಕಡಿಮೆ ಇಪ್ಪತ್ತು ಜನ ಕಾಂಗ್ರೆಸ್ ಶಾಸಕರನ್ನ ಕರ್ಕಂಡು ವಿದೇಶ ಪ್ರವಾಸಕ್ಕೆ ವಿಮಾನ ಹತ್ತಕ್ಕೆ ರೆಡಿ ಆಗಿದ್ರಂತೆ ಇಲ್ಲಿ ಯಾವುದೇ ಬಂಡಾಯ ಘೋಷಿಸೋದಲ್ಲ ಬದಲಿಗೆ ನನಗೂ ಕೆಪಾಸಿಟಿ ಇದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಕೂತ್ಕೊಂಡು ಸದಾಶಿವನಗರದಲ್ಲಿ ಕೂತ್ಕೊಂಡು ಮಾತ್ರ ಮಾಡೋದು ರಾಜಕೀಯ ಅಲ್ಲ ಬೆಳಗಾವಿಯಲ್ಲಿ ಕೂತ್ಕೊಂಡು ಕೂಡ ರಾಜಕೀಯ ಹೆಂಗೆ ಮಾಡ್ಬೋದು ನನಗೆ ಗೊತ್ತು ಅನ್ನೋದನ್ನ ತೋರೋ ಸಂದೇಶವನ್ನು ಕೂಡ ಕೊಟ್ಟಿದ್ರಂತ ಆದರೆ ಇದೀಗ ಸತೀಶ್ ಜಾರಕಿಹೊಳಿ ರೊಚ್ಚಿಗಳನ್ನ ತಪ್ಪಿಸೋಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದವರೇ ಎಲ್ಲವೂ ಒಂದು ಹಂತಕ್ಕೆ ಭಿನ್ನಮತ ಶಮನ ಆಗಿದೆ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಒಂದಷ್ಟು ಕಂಡೀಷನ್ಗಳಿರಬೇಕಲ್ಲ ನಾನು ಹೇಳಿದವರನ್ನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿದರೆ ನೇಮಿಸಬೇಕು ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಾಬಲ್ಯವನ್ನು ಒಂದಷ್ಟು ಕಡಿಮೆ ಮಾಡಬೇಕು ಬೆಳಗಾವಿಲಿ ಅಧಿಕಾರಿಗಳ ನೇಮಿಸೋ ವಿಚಾರ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋ ವಿಚಾರ ಮೂಡಾಕಾಡ ಅಧ್ಯಕ್ಷರ ನೇಮಕ ಮಾಡೋ ವಿಚಾರ ಇವೆಲ್ಲರಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಂದೇ ನಡಿಬೇಕು ಅಂತ ಸತಿ ಜಾರಕಿಹೊಳಿ ನೋಡ್ತಾ ಇದ್ರು ನೆಡ್ಸಮ್ಮ ನೆಡ್ಸು ನಮಗೂ ಗೊತ್ತು ಏನು ಮಾಡಬೇಕು ಅಂತ ಈಗ ಸ್ವತಃ ಉಪಮುಖ್ಯಮಂತ್ರಿಗಳನ್ನೇ ಮನೆಗೆ ಕರೆಸ್ಕೊಳ್ಳೋ ಮಟ್ಟಕ್ಕೆ ಬಂಡಾಯದ ಸುಳಿವನ್ನು ನೀಡಿದ್ರಾ ಸತೀಶ್ ಜಾರಕಿಹೊಳಿಯವರು ಅಂತ ಎಸ್ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಕೋಟಾದಲ್ಲಿ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರನ್ನು ನೇಮಿಸಬೇಕು ಆ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವರ್ಚಸ್ಸನ್ನು ಕಡಿಮೆ ಮಾಡಬೇಕು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹಿಳಾ ಘಟಕಕ್ಕೆ ಅಂಜಲಿ ನಿಂಬಾಳ್ಕರ್ ಬಾಸ್ ಆ ನಂತರದಲ್ಲಿ ಉಳಿದಂತಹ ಸಚಿವರುಗಳು ಮಹಿಳೆಯರು ಶಾಸಕಿಯರು ಎಲ್ಲರೂ ಹೀಗಾಗಿ ಅಂಜಲ್ ನಿಬ್ಬಾಳ್ಕರ್ ಅವರನ್ನ ನೇಮಿಸಬೇಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅಂತ ಸತೀಶ್ ಜಾರಕಿಹೊಳಿ ಒತ್ತಾಯಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಟಾಂಗ್ ನೀಡಲು ಸತೀಶ್ ಮಾಡಿರುವಂಥ ಪ್ಲಾನ್ ಇದು ಕಾಂಗ್ರೆಸ್ ಮೂಲಗಳಿಂದಲೇ ಲಭ್ಯವಾಗಿದೆ ಮತ್ತೊಂದು ಕಡೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮತ್ತು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡುವಂತೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಶಿಫಾರಸು ಮಾಡವರೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೀಗಾಗಿ ಒಂದೊಂದೇ ಭಿನ್ನಮತ ಭಿನ್ನ ಭಿನ್ನಮತ ಒಂದೊಂದೇ ಭಿನ್ನಮತವನ್ನು ಶಮನ ಮಾಡಿಕೊಂಡು ತಮ್ಮ ಸರ್ಕಾರವನ್ನು ಹಾಗೆ ತಮ್ಮ ತಮ್ಮ ಸ್ಥಾನವನ್ನು ಸುಭದ್ರವಾಗಿ ಇಡಿಸ್ಕೊಳ್ಳುವಂಥ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೈತೆ ಸಿದ್ದರಾಮಯ್ಯ ಅವ್ರಿಗಿಲ್ಲ ಇಲ್ಲ ಸಿದ್ದರಾಮಯ್ಯ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ ಇದ್ರ ಒಂದು ಒಂದು ಹೋಯ್ತಿರ್ತೀನಿ ಹೋಗತ್ತಾಗ ರಾಜಕೀಯ ಅಂತಾರೆ ಆದರೆ ಇನ್ನೂ ಕೂಡ ಮುಖ್ಯಮಂತ್ರಿ ಆಗುವ ಕನಸನ್ನು ಕಾಣುತ್ತಿರುವಂತಹ ಇನ್ನೂ ಮುಖ್ಯಮಂತ್ರಿ ಆಗಬೇಕಾಗಿರುವಂಥ ಡಿ ಕೆ ಶಿವಕುಮಾರ್ ಎಲ್ಲ ಭಿನ್ನ ಮತಗಳನ್ನು ವಿರೋಧಿಸಿ ಧಿಕ್ಕರಿಸಿ ನಡೆಯೋಕ್ಕೆ ಸಾಧ್ಯವಿಲ್ಲ ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಮಾತ್ರ ತಾವಂದಿಸ್ಕೊಂಡಿದ್ದನ್ನು ಸಾಧಿಸ್ಬೋದು ಸಿದ್ದರಾಮಯ್ಯ ಆಗಾಯ್ತು ಮುಖ್ಯಮಂತ್ರಿ ಅವ್ರಿಗೇನು ಬೇಕಾಗಿಲ್ಲ ಎಸ್ ಸತೀಶ್ ಜಾರಕಿಹೊಳಿ ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ವಾರ್ನಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಮೂಲಕ ಯಶಸ್ಸನ್ನು ಸಾಧಿಸ್ತಾರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು